नमस्कार एल्लरिगू चैनल गे स्वागत इवत्तिन कोडबड़े रेसिपी तुम्बाने सुलभवागि माडुवंतद्दु मोदले हेळिबिड्तीनि हागे तुम्बा जन इष्टन आगुत्ते याकेंद्रे इल्लि हाको पदार्थगळु कडिमे जोतेगे इल्लि हाकिरो पदार्थगळेल्ल सामान्यवागि मनेयल्लि इरुवंतद्देने होस्तागि अंगडियिंद तंदु माडुवंतद्दु एनु इल्ल काफि मत्ते टी टाइम गे ಮಾಡುವಂತದ್ದು ಅಥವಾ ಯಾರು ಮನೆಗೆ ಬರ್ತಾರೆ ಅಂದ್ರೆ ಒಂದು ಕಾಲ ಗಂಟೆ 20 ನಿಮಿಷ ಟೈಮ್ ಇದೆ ಅಂದ್ರೆ ಸುಲಭವಾಗಿ ತಯಾರಾಗುವಂತ ರೆಸಿಪಿ ಹಾಗೇನೇ ರುಚಿಗೆ ನನ್ನ ಕಡೆಯಿಂದ ಗ್ಯಾರಂಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹೊರಗಡೆ ಬೇಕರಿ ಅಥವಾ ಕುರುಕುಲು ತಿಂಡಿ ಮಾರೋ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಇದೇ ತರದ ಕೋಡ್ಬಳೆಗಳನ್ನ ಮಾಡಿ ಮಾರ್ತಾರೆ ಯಾಕೆಂದ್ರೆ ಒಂದು ಕಡಿಮೆ ಬೆಲೆಗೆ ಮಾರಬಹುದು ಕೆಲವೇ ಪದಾರ್ಥಗಳ ಹಾಕಿ ಮಾಡಿದ್ರೂ ಕೂಡ ರುಚಿಯಾಗಿ ಬರುತ್ತೆ ಇದೆಲ್ಲ ಕಾರಣಕ್ಕೆನೇ ನೀವು ಕೂಡ ಒಂದು 40-50 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಒಂದು 25-30 ಕೋಡ್ಬಳೆ ಸುಲಭವಾಗಿ ತಯಾರಾಗುತ್ತೆ ನಾನು ಹೇಳಿದ್ನಲ್ಲ ಮನೆಯಲ್ಲೇ ಇರುವಂತ ಪದಾರ್ಥಗಳು ಅಂಗಡಿಗೆ ಹೋಗಿ ತರುವಂತದ್ದು ಏನು ಇಲ್ಲ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡಬಹುದು ಯಾರು ಟ್ರೈ ಮಾಡಬಹುದು ಅಂತ ಅನ್ನೋ ಪ್ರಶ್ನೆ ಬಂದಾಗ ಯಾರು ಬೇಕಾದರೂ ಟ್ರೈ ಮಾಡಬಹುದು ಬಿಗಿನರ್ಸ್ ಅಥವಾ ಹೊಸದ ಏನಾದರೂ ತಿಂಡಿ ಮಾಡಬೇಕು ಅಂತ ನಿಮಗೆ ಆಸೆ ಇದ್ರೆ ಖಂಡಿತ ಟ್ರೈ ಮಾಡಿ ನೋಡಿ ಅಥವಾ ಬೃಂದಾ ಹೇಳ್ತಿಯಾ ಮಾಡಿ ನೋಡಬೇಕು ಅನ್ಸಿದ್ರೆ ಕೂಡ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಈ ರೆಸಿಪಿಲಿ ಕೆಲವೊಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ನಾನು ಹೇಳ್ತಾ ಹೋಗ್ತೀನಿ ಅದನ್ನ ಫಾಲೋ ಮಾಡಿ ಮಾಡಿ ನೋಡಿ ಹೇಗ್ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಖಂಡಿತ ಬರ್ತಿಳ್ಸಿ ಇಂತಡ ಮಾಡ್ರೆ ಬನ್ನಿ ರೆಸಿಪಿನ ನೋಡ್ತಾ ಈ ಕೋಡ್ ಬೆಳಗ್ಗೆ ಚಿರೋಟಿ ರವೆ ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತಗೋಬೇಕು ಇಲ್ಲಿ ನಾನು 1.5 ಕಪ್ ಅಷ್ಟು ಚಿರೋಟಿ ರವೆನ ತಗೋತಾ ಇದ್ದೀನಿ ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ ಅದು ಅದನ್ನೇ ತಗೋಬೇಕು ಇಲ್ಲಿ ನಾನು 1.5 ಕಪ್ ಚಿರೋಟಿ ರವೆಗೆ 1.5 ಕಪ್ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೀವು ಎಷ್ಟೇ ಕ್ವಾಂಟಿಟಿ ಮಾಡೋದಾದರೂ ಈಕ್ವಲ್ ರೇಷಿಯೋದಲ್ಲಿ ತಗೊಳ್ಳಿ ನೀವು 2 ಕಪ್ ಹಾಕ್ತಿರೋ ಚಿರೋಟಿ ರವೆ ಅಂದರೆ 2 ಕಪ್ ಮೈದಾ ಹಿಟ್ಟನ್ನ ಹಾಕೋಬೋದು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರೋ ಅದಕ್ಕೆ ಅನುಸಾರವಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಜೀರಿಗೆನ ನುಣ್ಣಗೆ ತಿರುವಿ ಹಾಕೊಳ್ತೀನಿ ಹಾಗೆ ಮಾಡೋದ್ರಿಂದ ಕೋಡ್ಬಳೆನಲ್ಲಿ ಒಂದು ಫ್ಲೇವರ್ ಕೂಡ ಬರುತ್ತೆ ಜೀರಿಗೆದು ಹಾಗೆ ಒಂದು ಕೊಬ್ಬರಿ ರುಚಿ ಕೂಡ ಬರುತ್ತೆ ಗರಿಗರಿಯಾಗಿ ಕೂಡ ಇರುತ್ತೆ ಇಲ್ಲಿ 1 ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ನೀವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಿಟ್ಟನ್ನು ತೊಗೊಂಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿನ ತಗೊಳ್ಳಿ ಕೊಬ್ಬರಿ ಇಷ್ಟೇ ಹಾಕಬೇಕು ಅಂತ ಇಲ್ಲ ಚೂರು ಹೆಚ್ಚು ಕಡಿಮೆ ನಡೆಯುತ್ತೆ ಜೀರಿಗೆ ಮಾತ್ರ ಒಂದು ಒಳ್ಳೆ ಫ್ಲೇವರ್ ರುಚಿ ಎಲ್ಲ ಕೊಡೋದ್ರಿಂದ ಜೀರಿಗೆನ ಹಾಕ್ತಾ ಇದ್ದೀನಿ ಅದು ಅಷ್ಟೇನೆ ನೀವು ತಗೊಂಡಿರೋ ಹಿಟ್ಟಿಗೆ ಅನುಸಾರವಾಗಿ ಜೀರಿಗೆನ ಹಾಕೋಬೇಕು ಎರಡನ್ನು ಮೊದಲು ನುಣ್ಣಗೆ ಪುಡಿ ಮಾಡ್ಕೊಂಡು ನಂತರ ನೀರನ್ನ ಹಾಕೊಂಡು ಮತ್ತೆ ಮಿಕ್ಸಿನಲ್ಲಿ ನುಣ್ಣಗೆ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ಏನು ರವೆ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ ಆಯ್ತಲ್ಲ ಅದಕ್ಕೆ ಖಾರ ಹಾಕೊಂಡಿದ್ದೀನಿ ಅಚ್ಚಕಾರದ ಪುಡಿ ಒಂದು ಬಣ್ಣಕ್ಕೆ ಒಂದು ಖಾರಕ್ಕೆ ಬರುತ್ತಲ್ಲ ಅದೆರಡನ್ನೂ ಕೂಡ ಹಾಕೋಬೋದು ಇಲ್ಲ ಬರೀ ಖಾರಕ್ಕೆ ಮಾತ್ರ ಅಂದರೆ ಎಮ್ ಟಿ ಆರ್ದು ಅಚ್ಚಕಾರದ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು 4 ದೊಡ್ಡ ಚಮಚದಷ್ಟು ಎಣ್ಣೆನ ಕಾಯಿಸಿಟ್ಕೊಂಡಿದ್ದೆ ನೀವು ನಿಮ್ಮಲ್ಲಿ ಯಾವ ಎಣ್ಣೆನ ಬಳಸ್ತಿರೋ ಅದನ್ನೇ ಉಪಯೋಗಿಸ್ಬೋದು ಇಲ್ಲಿ ನಾನು ಕಡಲೆಕಾಯಿ ಎಣ್ಣೆನ ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಈ ರೀತಿ ಹಾಕಬೇಕು ಹೀಗೆ ಹಾಕೋದ್ರಿಂದ ಕೋಡ್ಬಳೆ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಇದನ್ನು ಹಾಕಿದ ತಕ್ಷಣ ಈ ರೀತಿಯಾಗಿ ಒಂದು ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಾಡೋಕೆ ಹೋಗಬೇಡಿ ಬಿಸಿ ಇರುತ್ತೆ ನೀವು ಯಾವ ಎಣ್ಣೆ ಅಂದರೆ ಕರಿಯೋದಕ್ಕೆ ಯಾವ ಎಣ್ಣೆನ ಉಪಯೋಗಿಸ್ತೀರೋ ಅದನ್ನು ಕೂಡ ನೀವು ಹಾಕೋಬೋದು ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆ ಇದೆಯೋ ಆ ಎಣ್ಣೆ ಹಾಕೋಬೋದು ಏನು ತೊಂದರೆ ಇಲ್ಲ ಈಗ ನಾನು ಎಣ್ಣೆ ಹಾಕಿದಾಯಿತು ನಂತರ ಕೊಬ್ಬರಿ ಮತ್ತು ಜೀರಿಗೆನ ಮತ್ತೆ ಸ್ವಲ್ಪ ನೀರು ಹಾಕಿ ಮಿಕ್ಸರ್ನಲ್ಲಿ ನುಣ್ಣಗೆ ಪೇಸ್ಟ್ನ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ ನೀರು ನಾನು ಮತ್ತೇನು ಹಾಕಿಲ್ಲ ಅದೇನು ಆ ಪೇಸ್ಟ್ ತಯಾರಾಗಿತ್ತೋ ಅಷ್ಟೇ ಸಾಕಾಯಿತು ನೀರು ನನಗೆ ಹಾಗಾಗಿ ಅಷ್ಟನ್ನೇ ಹಾಕಿ ಚೆನ್ನಾಗಿ ಕಲಸ್ಕೊಂಡೆ ನಂತರ ರುಚಿ ನೋಡಿ ಉಪ್ಪು ಚೂರು ಬೇಕು ಅಂತ ಅನ್ನಿಸ್ತು ಖಾರನೂ ಬೇಕು ಅನ್ಸಿದ್ರೆ ಹಾಕೋಬೋದು ಆದರೆ ಖಾರ ಮೊದಲಿಗೆ ಹಾಕ್ಕೊಂಡ್ರೆ ಒಳ್ಳೆಯದು ಈಗ ಮಿಕ್ಸರ್ನಲ್ಲಿ ಏನೆಲ್ಲ ಅಂಟ್ಕೊಂಡಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ ಮೆತ್ತ ಕಲಸ್ಕೋಬೇಡಿ ಕೋಡ್ಬಳೆ ಗರಿಗರಿಯಾಗಿ ಬರೋದಿಲ್ಲ ಈಗ ನಾನು ಕಲಸ್ಕೊಂಡಲ್ಲ ಗಟ್ಟಿಯಾಗಿ ಈ ಹದಕ್ಕೇ ಹಿಟ್ಟಿರಲಿ ಸ್ವಲ್ಪ ಕೈಗೆ ಗಟ್ಟಿನೇ ಇದೆ ಕಲಸ್ಬೇಕಾದ್ರೆ ಏನೋ ಫೀಲ್ ಬರಬೇಕು ಹಾಗಾಗಿ ಅಂದರೆ ಹೇಳಬೇಕು ಅಂದರೆ ಈಗ ಫಸ್ಟ್ ಸಾಟಿ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದು ಹಾಕಿದ ಮೇಲೂ ಕೂಡ ಒಮ್ಮೆ ಕಲಸ್ಕೊಂಡಿರ್ತೀವಿ ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಲಸ್ಕೋಬೇಕಾಗತ್ತೆ ನಾನು ಮಾಡಿದ ಹಾಗೆ ನೀವು ಮಾಡಿದ್ರೆ ಅಂದರೆ ಜೀರಿಗೆ ಮತ್ತು ಕೊಬ್ಬರಿ ತುರಿನ ತಿರುವಿದ್ದು ಅದ್ರ ಜೊತೆಗೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅದು ಸ್ವಲ್ಪ ಅಂದಾಜಲ್ಲಿ ಮಾಡಬೇಕಾಗತ್ತೆ ಅದು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗುತ್ತೆ ಇಲ್ಲ ಅಂತಂದರೆ ಕೊಬ್ಬರಿ ತುರಿ ಜೀರಿಗೆದು ಏನು ಪೌಡ್ರ್ ಮಾಡಿದ್ರಲ್ಲ ಅದನ್ನೇ ಸೇರಿಸ್ಕೊಂಡು ನಂತರ ಸ್ವಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗೆ ಕಲಸ್ಕೊಳ್ಳಿ ಹಿಟ್ಟು ಮೆತ್ತಗಾಗೋದು ಬೇಡ ಸ್ವಲ್ಪ ಗಟ್ಟಿಯಾಗೆ ಇರಲಿ
ಇದು ಒಂದು ಟಿಪ್ ಇದು ಅಂತ ಹೇಳ್ಬೋದು. ಯಾಕೆಂದರೆ ಕೋಡ್ಬಳೆ ಮಾಡಬೇಕಾದ್ರೆ ಹಿಟ್ಟನ್ನು ನೀವು ಮೆತ್ತಗೆ ಕಲಸ್ಕೊಂಡು ಒತ್ತೋದಕ್ಕೆ ಕೋಡ್ಬಳೆ ಮಾಡೋದಕ್ಕೇನೋ ಸುಲಭ ಅಂತ ಅನ್ಸ್ಬೋದು, ಆದರೆ ಕರಿಬೇಕಾದ್ರೆ ಎಷ್ಟು ಕರೆದ್ರೂ ಒಳಗಿಂದ ಗರಿ ಗರಿಯಾಗಿ ಬೇಯೋದಿಲ್ಲ, ಚೆನ್ನಾಗಿ ಅನಿಸೋದಿಲ್ಲ. ಮೆತ್ತಗಾದರೆ ಕೋಡ್ಬಳೆ ತುಂಬ ದಿವಸ ಇಡೋಕ್ಕೂ ಆಗೋದಿಲ್ಲ, ಆಮೇಲೆ ತಿನ್ಬೇಕಾದ್ರೆ ಮಜಾ ಕೂಡ ಬರೋದಿಲ್ಲ. ಹಾಗಾಗಿ ಈ ಅಂಶನ ಗಮನದಲ್ಲಿ ಇಟ್ಕೊಳ್ಳಿ. ನಂತರ ಸ್ವಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಈ ಚಪಾತಿ ಒತ್ತೋ ಮಣೆ ಮೇಲೆ ಈ ರೀತಿ ನಾದ್ಕೊಂಡು ನಂತರ ನೀವು ಕೋಡ್ಬಳೆನ ಮಾಡ್ತಾ ಹೋಗ್ಬೋದು. ಹಾಂ, ಆಮೇಲೆ ಇನ್ನೊಂದೇನು ಅಂದರೆ ಹಿಟ್ಟು ಕಲಸಿದ್ಮೇಲೆ ಅದನ್ನೇನು ನೆನೆಸೋದಕ್ಕೆಲ್ಲ ಏನೂ ಇಡಬೇಕಾಗಿಲ್ಲ, ತಕ್ಷಣ ನೀವು ಕೋಡ್ಬಳೆ ಮಾಡೋದಕ್ಕೆ ಶುರು ಮಾಡ್ಬೋದು. ನಾನು ಆ ಕಡೆ ಒಂದು ಬಾಂಡೆನಲ್ಲಿ ಕರಿಯೋದಕ್ಕೆ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಜೊತೆಗೆ ಒಂದಿಷ್ಟು ಕೋಡ್ಬಳೆನೂ ಕೂಡ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ನೆನಿಬಾರ್ದು, ನೆಂದುಬಿಟ್ರೆ ಕೋಡ್ಬಳೆ ಮೆತ್ತಗಾಗಿ ಹೋಗುತ್ತೆ. ಹಾಗಾಗಿ ಹಿಟ್ಟು ಕಲಸಿದ ತಕ್ಷಣ ನೀವು ಮಾಡ್ಬೋದು. ಅದಕ್ಕೆ ಹೇಳಿದ್ದು ನಾನು ಮನೆಗೆ ಯಾರು ಬರ್ತಾರೆ ಅಂದರೆ ತಕ್ಷಣ ಒಂದು 15-20 ನಿಮಿಷದಲ್ಲಿ ಸುಲಭವಾಗಿ ಮಾಡ್ಬೋದು. ಆಮೇಲೆ ಇಲ್ಲಿರೋ ಈ ತೋರಿಸಿರೋ ಪದಾರ್ಥಗಳೆಲ್ಲವೂ ಕೂಡ ಎಲ್ಲ ಮನೆಯಲ್ಲಿರೋವಂಥದ್ದೇ. ಬೇಕಾದರೆ ನಿಮಗೆ ಇಂಗ್ ಹಾಕೋಬೇಕು ಅನಿಸಿದ್ರೆ ಸ್ವಲ್ಪ ಇಂಗನ್ನು ಕೂಡ ನೀವು ಹಿಟ್ಟಿಗೆ ಸೇರಿಸ್ಕೋಬೋದು, ಆಯ್ಕೆ ನಿಮಗೆ ಬಿಟ್ಟಿದ್ದು. ಈಗ ಕೋಡ್ಬಳೆನ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಇದಕ್ಕೆ ಒಬ್ಬೇಗ ಹಾಕುವಷ್ಟು ಎಣ್ಣೆ ನಾನು ತುಂಬ ತೊಗೊಂಡಿಲ್ಲ ಬಾಣಲೆಯಲ್ಲಿ, ಯಾಕೆಂದರೆ ಕರಿದ ಎಣ್ಣೆ ಆಮೇಲೆ ವೇಸ್ಟ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡಿದ್ದೀನಿ. ಒಂದು ಸತಿಗೆ ಅಂದರೆ ಒಂದು 5-6 ಕೋಡ್ಬಳೆ ಕರಿಯೋಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಕಾಯಿಸ್ಕೊಂಡಿದ್ದೀನಿ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು, ಬಿಸಿಯಾಗಿದೆ ಎಣ್ಣೆ. ನಂತರ ಒಲೆ ಉರಿನ ಪೂರ್ತಿ ಕಡಿಮೆ ಮಾಡಿ ಸಿಮ್ನಲ್ಲಿ ಇಟ್ಕೊಂಡು ನಂತರ ಮಾಡಿಟ್ಟಂತಹ ಕೋಡ್ಬಳೆನ ಒಂದೊಂದಾಗಿ ಇದಕ್ಕೆ ಹಾಕೋತಾ ಇದ್ದೀನಿ. ಕೋಡ್ಬಳೆ ಹಾಕಿದ್ಮೇಲೆ ತಕ್ಷಣ ಕೈ ಆಡೋದಕ್ಕೆ ಹೋಗಬೇಡಿ, ಹಾಗೇ ಇರಲಿ ಅದು. ಸ್ವಲ್ಪ ಹೊತ್ತು ಅಂದರೆ ಒಂದು 2-3 ನಿಮಿಷ ಆದಮೇಲೆ ಕೋಡ್ಬಳೆ ಗಟ್ಟಿ ಆಗುತ್ತೆ. ನಂತರ ನೀವು ಅದನ್ನು ಆಮೇಲೆ ಈ ನೊರೆ ಏನು ಬರ್ತಿದ್ದಿಲ್ಲ ಇದು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಂತರ ನೀವು ಜಾಲರಿ ಸೌಟನ್ನು ಹಾಕಿ ಇದನ್ನು ಮಗ್ಚ ಹಾಕ್ಬೋದು, ಅಂದರೆ ಕೋಡ್ಬಳೆನ ತಿರುಗಿಸಾಕಿದ್ರೆ ಎರಡೂ ಕಡೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಒಲೆ ಉರಿ ಸಿಮ್ನಲ್ಲೇ ಇರಲಿ, ಅಕಸ್ಮಾತ್ ತುಂಬ ನಿಧಾನಕ್ಕೆ ಬೇಯ್ತಿದೆ ನಂತರ ಬೇಕಾದ್ರೆ ಒಂಚೂರು ಜೋರು ಮಾಡ್ಕೊಳ್ಳಿ. ಇದು ಕೂಡ ಗರಿಗರಿಯಾಗಿ ಕೋಡ್ಬಳೆನ ಬೇಯಿಸೋದಕ್ಕೆ ಒಳ್ಳೆ ಟಿಪ್ ಅಂತ ಹೇಳ್ತೀನಿ. ಒಲೆ ಉರಿ ಜೋರಾಗಿ ಇದ್ಬಿಟ್ರೆ ಹೊರಗಡೆ ಬೇಗ ಕೆಂಪಾಗ್ಬಿಡುತ್ತೆ, ಆದರೆ ಒಳಗಡೆಯಿಂದ ಸರಿಯಾಗಿ ಬೇಯೋದೇ ಇಲ್ಲ, ಆವಾಗ ಗರಿಗರಿಯಾಗಿ ಕೋಡ್ಬಳೆ ಬರೋದಿಲ್ಲ, ಆಮೇಲೆ ತುಂಬ ದಿವಸ ಇಟ್ಕೊಂಡು ತಿನ್ನೋದಕ್ಕೂ ಆಗಲ್ಲ. ನಾನು ಸ್ವಲ್ಪ ಹೊತ್ತಾದಮೇಲೆ ಒಂದು 3-4 ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೊರೆನೂ ಕಡಿಮೆ ಆಯಿತು ಅಂತ ಅನ್ನಿಸ್ತು. ನಂತರ ಜಾಲರಿ ಸೌಟನ್ನು ಹಾಕಿ ತಿರುಗಿಸಾಕಿದ್ದೀನಿ ಕೋಡ್ಬಳೆನ. ಈಗ ಇನ್ನೊಂದು ಸೈಡು ಚೆನ್ನಾಗಿ ಬೇಯ್ತಾ ಇದೆ. ಒಲೆ ಉರಿಬೇಕಾದ್ರೆ ಈ ಹಂತದಲ್ಲಿ ಒಳಗಿಂದ ಚೆನ್ನಾಗಿ ಬೆಂದಿದೆ ಅಂತ ಅನಿಸಿದ್ರೆ ಮಾತ್ರ ಚೂರು ಜೋರು ಮಾಡ್ಕೊಳ್ಳಿ, ಅವಾಗ ಮೇಲೂ ಕೂಡ ಒಳ್ಳೆ ಬಣ್ಣ ಬರುತ್ತೆ. ಯಾವಾಗ ಕೋಡ್ಬಳೆ ಆಗಿದೆ ಅಂತ ಗೊತ್ತಾಗತ್ತೆ ಅಂದರೆ ಈ ರೀತಿ ನೊರೆಯೆಲ್ಲ ಹೊಟ್ಟೋಗುತ್ತೆ ನೋಡಿ, ಎಲ್ಲ ಕೋಡ್ಬಳೆಗಳು ಕೂಡ ತಿರುಗಿಸಾಕ್ತಿದ್ರೆ ನಿಮಗೆ ಸೌಟ್ನಲ್ಲಿ ಗೊತ್ತಾಗುತ್ತೆ ಗರಿಗರಿಯಾಗಿ ಆಗಿದೆ ಅಂಥೇಳಿ. ನೊರೆಯೆಲ್ಲ ಪೂರ್ತಿಯಾಗಿ ಹೋಗಬೇಕು. ಒಮ್ಮೆ ಕೋಡ್ಬಳೆನ ತಿರುಗಿಸಾಕ್ ನೋಡಿ, ಆಗಲೂ ಕೂಡ ಏನು ನೊರೆ ಬರ್ತಿಲ್ಲ, ಚೆನ್ನಾಗಿ ಬೆಂದಿದೆ ಅಂದರೆ ಓ ಈಗಾಗಿದೆ, ಇದನ್ನು ತೆಗಿಬೋದು ಅಂತ ಅರ್ಥ. ಕೋಡ್ಬಳೆ ಹಸಿಯಾಗಿದ್ದರೆ ಎಣ್ಣೆನಲ್ಲಿ ನೊರೆ ಬರ್ತಾನೆ ಇರುತ್ತೆ, ಚೆನ್ನಾಗಿ ಬೆಂದಿದ್ರೆ ಮಾತ್ರ ಈ ರೀತಿ ನೊರೆ ನಿಂತು ಹೋಗುತ್ತೆ. ಈಗ ಇದನ್ನು ತೆಗೆದು ಒಂದು ತೂತಿರೋಂಥ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಎಲ್ಲ ಎಣ್ಣೆ ಎಲ್ಲ ಅಂಶ ಕೆಳಗಿಳಿಯುತ್ತೆ, ಮತ್ತು ಬಿಸಿ ಕೂಡ ಆರಿ ಕೋಡ್ಬಳೆ ಗರಿಗರಿಯಾಗಿ ಚೆನ್ನಾಗಿ ತಯಾರಾಗುತ್ತೆ. ಈ ಬಣ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದೊಬ್ಬನ ಹಾಕಿದ್ದೀನಿ ಕರಿಯೋದಕ್ಕೆ. ಇದೇ ರೀತಿ ನೀವು ಕಲಸಿಟ್ಟಿರುವಂಥ ಹಿಟ್ಟನ್ನು ಪೂರ್ತಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಸಹಾಯ ಆಗುತ್ತೆ. ಇಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ವ್ಲಾಗ್ ಅಥವಾ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.